విలాసిలో రక్షకం కళాధరావతం సకం విలాసిలోకరక్షకం అనాయకైక నాయకం వినాశి. బామ్మ మనెగ్ హోదె, నేను దేవస్థానకు హోగిది అంత విషయ గొత్తాయ్తు. ఏనివత్ విశేష? ಮಗಳು ಖಾಕಿ ತೊಟ್ಟು ಕರ್ತವ್ಯದಲ್ಲಿ ತನ್ನ ಹುಟ್ಟಿದ ದಿನಾನೇ ಮರ್ತಳು ಅಂದ್ರೆ ಹೆತ್ತವಳು ನಾನ್ ಮರೆಯಕಾಗತ್ತಾ? ಹ್ಯಾಪಿ ಬರ್ತ್ಡೇ ಮಮ್ಮಿ. ಸಾರಿ ಸಾರಿ ಸಾರಿ, ಹುಟ್ಟಿದ ಹಬ್ಬ ದಿನ ಸ್ವಾರಿಗಿರಿ ಅಂತ ಹೇಳಬಾರ್ದು. ಮತ್ತೆ ನಿನಗೇನ್ ಇಷ್ಟನೋ ಅದನ್ನೇ ಕೇಳಬೇಕು. ಹೆತ್ತವರು ತಮ್ಮ ಮಕ್ಕಳಿಗೆ ಏನೆಲ್ಲ ಸೌಕರ್ಯ ಮಾಡ್ತಾರೋ, ತಾಯಿಯಾಗಿ ನೀನ್ ನನಗೆ ಅದಕ್ಕಿಂತ ಹೆಚ್ಚಾಗಿ ಮಾಡಿದ್ಯಾ. ಇನ್ನೇನಮ್ಮ ಬೇಕು? ನಿನಗೇನ್ ಇಷ್ಟ ಹೇಳು, ಅದನ್ನ ನಾನು ಕೊಡ್ತೀನಿ. ಚೆನ್ನಾಗಿದೆ. ಮಗಳ ಹುಟ್ಟಿದ ಹಬ್ಬದ ದಿನ ತಾಯಿ ಏನಾದ್ರೂ ಕೊಡೋದನ್ನ ಕೇಳಿದೀನಿ. ಮಗಳೇ ತಾಯಿಗೆ ಏನಾದ್ರೂ ಕೊಡ್ತೀನಿ ಅನ್ನೋದನ್ನ ಈವತ್ತೇ ಕೇಳಿದ್ದು. ಯಾಕೆ ಮಗಳು ಕೇಳಬಾರ್ದು ಅನ್ನೋ ರೂಲ್ಸ್ ಏನಾದ್ರೂ ಇದೆಯಾ? ಹಾಗೇನಿಲ್ಲ, ನಿಜವಾಗ್ಲೂ ಕೇಳ್ಬಿಡ್ತೀನಿ. ಇಲ್ಲ ಅನ್ಬಾರ್ದು. ದೇವಸ್ಥಾನದಲ್ಲಿ ಬೇರೆ ಹೇಳ್ತಿದ್ಯಾ? ಏನಮ್ಮ ಕೇಳ್ತೀಯ, ವಿಧಾನಸೌಧ ಏನಾದ್ರೂ ಕೇಳೋ ಐಡಿಯಾ ಇದೆಯಾ? ಬೇಗ ನೀನೊಂದ್ ಮದುವೆ ಆಗ್ಬಿಟ್ರೆ ಸುತ್ತಿ ಬಳಸಿ ನೀನ್ ಇಲ್ಲಿಗೆ ಬರ್ತೀಯ ಅಂತ ನಂಗ್ ಚೆನ್ನಾಗ್ ಗೊತ್ತಿತ್ತು. ಗೊತ್ತಿತ್ತು ಮಾತು ಕೊಟ್ಟಿದೀಯ ಅಂದ್ಮೇಲೆ ನಿನಗೂ ಆಸೆ ಇದೆ ಅಂತ ತಾನೆ? Are you in love? Not yet. Oh, ನೋಡು ನನಗೂ ವಯಸ್ಸಾಯ್ತು, ಎಲ್ಲಿ ನಿನ್ನ ನಡುನೀರಿನಲ್ಲಿ ಕೈ ಬಿಟ್ಟು ಹೋಗ್ತೀನೋ ಅಂತ ಭಯ ಅಷ್ಟೇ. Darling, you are so sweet, so young. ನಿನಗೆ ಬೇರೆ ಹುಡುಗನ್ ಹುಡುಕೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಏಯ್ ದೇವಸ್ಥಾನ ಮಾತು. ಓಕೆ 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 ಓಕೆ. ಅಮ್ಮ ನನಗೆ ಒಳ್ಳೆ ಗಂಡ ಸಿಕ್ಕಿದ ಮೇಲೆ ಕರ್ಕೊಂಡ್ ಬಂದು ನಿನ್ ಮುಂದೆ ನಿಲ್ಲಿಸ್ತೀನಿ, ನೀನೇ ನಿಂತು ಮದುವೆ ಮಾಡ್ಬಿಡು. ಓಕೆ ಡಾರ್ಲಿಂಗ್. ಓಕೆ ಡಾರ್ಲಿಂಗ್. ಸಹವಾಸ್ ದೋಷ, ನಿನ್ನ ಹತ್ರ ಮಾತಾಡಿ ಮಾತಾಡಿ ನನಗೂ ಅದೇ ಬಂದ್ಬಿಡ್ತಾ ಇದೆ. ಸರ್. ಏನಮ್ಮ ಏನ್ ಸಮಾಚಾರ? ಸರ್ ನಾನು ಪ್ರೊಫೆಸರ್ ನೀಲ್ಕಂಠಯ್ಯನವರ ಸೊಸೆ ಸರ್. ನನ್ನ ಮದುವೆ ಆಗಿ 2 ವರ್ಷ ಆಯ್ತು. ಮದುವೆ ಸಮಯದಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮ ಯಜಮಾನರಿಗೆ 50,000 ರೂಪಾಯಿ ಕ್ಯಾಶ್, ಒಂದು ಸ್ಕೂಟರು, ವಾಚು, ಉಂಗ್ರ ಎಲ್ಲ ಕೊಟ್ಟು ಮದುವೆ ಮಾಡಿದ್ರು. ಮದುವೆ ಆದ್ಮೇಲೂ ತವ್ರ ಮನೆಯಿಂದ ಹಣ ತಗೊಂಬಂತ ಹೊಡೆದು ಬಡಿದು ಕಳಿಸ್ತಾ ಇದ್ರು. ಈಗಂತೂ 2 ದಿವಸದಿಂದ ಅರ್ಜೆಂಟ್ ಆಗಿ 25,000 ಬೇಕಾಗಿದೆ, ತಗೊಂಡ್ ಬಾ ಅಂದ್ರು. ಅಷ್ಟೊಂದು ಹಣ ನಮ್ಮ ಅಪ್ಪನ ಹತ್ರ ಇಲ್ಲ, ಈ ಸಲ ನಾನು ಹಣ ತರಲ್ಲ ಅಂದಿದ್ದಕ್ಕೆ ತುಂಬಾ ಹಿಂಸೆ ಕೊಡ್ತಿದ್ದಾರೆ ಸರ್. ಅದಕ್ಕೆ ಧೈರ್ಯ ಮಾಡಿ ನಿಮ್ಮ ಹತ್ರ ಕಂಪ್ಲೇಂಟ್ ಕೊಡಕ್ ಬಂದೆ. ಪ್ಲೀಸ್ ಪ್ಲೀಸ್ ಹೆಲ್ಪ್ ಮೀ ಸರ್. ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ. ಮದುವೆ ಟೈಮಲ್ಲಿ ಹಣ ಕೊಟ್ಟಿದ್ರ? ಹೌದು ಸರ್. ಮದುವೆ ಆದ್ಮೇಲೂ ಆಗಾಗ ಹಣ ತಂದು ಕೊಡ್ತಿದ್ರ? ಹೌದು ಸರ್. ಈಗ್ಲೂ ತಂದು ಕೊಟ್ಬಿಡೋದಪ್ಪ. ಏನ್ ಸರ್ ಹೀಗ್ ಹೇಳ್ತಾ ಇದ್ದೀರಾ? ಅಲ್ಲಮ್ಮ ನಾಯಿ ಮರಿ ಪಾಪ ಚಿಕ್ಕದು, ದೇವ್ರ ಮನೇಲಿ ಎತ್ಕೊಳ್ಳಿ ಅಂತ ಬಿಟ್ಬಿಟ್ಟು ದೊಡ್ಡದಾದ್ಮೇಲೆ ಗಲೀಜ್ ಮಾಡಬೇಡ ಅಂತ ಕೇಳುತ್ತಾ ವಾಸನೆ ಮೂಸಿಡ್ದು ತನ್ನ ಕೆಲ್ಸ ತಾನ್ ಮುಗಿಸ್ಕೊಳ್ಳುತ್ತೆ. ಹಾಗೇನೆ ಮನುಷ್ಯನು ನಾಯಿ ಜಾತಿಗಿಂತ ಸ್ವಲ್ಪ ಮೇಲ್ಜಾತಿ. ಹಣ ಬರೋ ದಾರಿ ತೋರಿಸ್ಬಿಟ್ಟು ಇದ್ದಕ್ಕಿದ್ದ ಹಾಗೆ ಆ ದಾರಿನ ಬಂದ್ ಮಾಡ್ಬಿಟ್ರೆ ಕೇಳ್ತಾನ? ಕತ್ತ ಸಾಕಾದ್ರೂ ಹಣ ವಸೂಲಿ ಮಾಡ್ತಾನೆ. ಆದ್ರೆ ನೀನ್ ಹೇಳೋ ಪ್ರೊಫೆಸರ್ ನೀಲ್ಕಂಠಯ್ಯನವರು ಆ ಜಾತಿಗೆ ಸೇರಿದವ್ರಲ್ವಲ್ಲ. ಅಂದ್ರೆ ನಿಮ್ ಮಾತಿನ ಅರ್ಥ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಹೇಳಕ್ಕಾಗಲ್ಲಮ್ಮ, ಸರ್ಕಾರದವರು ಒಳ್ಳೇದಾಗ್ಲಿ ಅಂತ ಡೌರಿ ಆಕ್ಟ್ ತಂದ್ರು. ನಿಮ್ಮಂತ ಹೆಂಗಸರು ಅದನ್ನೇ ಇಟ್ಕೊಂಡು ಬಹಳ ಆಟ ಆಡ್ತಿದ್ದೀರಾ ಸರ್. ಗಂಡ ಏನೇ ಲೇ ಅನ್ನೋ ಹಾಗಿಲ್ಲ, ಹೆಂಡ್ತಿರು ಪೊಲೀಸ್ ಸ್ಟೇಷನ್ ಅಲ್ಲಿ ಡೌರಿ ಕೇಸ್ ರಿಜಿಸ್ಟರ್ ಮಾಡಿಸ್ತೀನಿ ಅಂತ ಹೆದರ್ಸ್ತೀರಾ? ನನಗ್ ಗೊತ್ತಿಲ್ವಾ? ಸತ್ಯವಾಗ್ಲೂ ನನಗೆ ಮನೇಲಿ ತುಂಬಾ ತೊಂದರೆ ಕೊಡ್ತಿದ್ದಾರೆ ಸರ್. ನೋಡಮ್ಮ, ನೀನ್ ಏನೇ ಹೇಳಿದ್ರು ಈ ವಿಷಯದಲ್ಲಿ ನನಗ್ ಕಿವಿ ಕೇಳಿಸೋದಿಲ್ಲ. ಯಾಕೆ ಅಂದ್ರೆ ನಮ್ಮನೇಲೂ ನನ್ನ ಹೆಂಡ್ತಿದ್ದು ಇದೇ ಗೋಳೆ. ಏನಮ್ಮ ಅಂದ್ರೆ ಏನೇನ್ ಕರಿತಿದ್ರೆ ಅಂದ್ರೇಂತಾಳೆ, ನಾನ್ ಏತಿ ಅಂದ್ರೆ ಅವಳು ಪ್ರೇತಿ ಅಂತಾಳೆ, ಜಾಸ್ತಿ ಮಾತಾಡಿದ್ರೆ ನನ್ ಮೇಲೆ ಡೌರಿ ಕೇಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೆದರ್ಸ್ತಾಳೆ. ಸೊ ನೋ ಸೆಂಟಿಮೆಂಟ್. ದೊಡ್ಡ ಸಾಹೇಬ್ರು ಬರೋದಕ್ಕೆ ಇನ್ನೂ ಹೊತ್ತಾಗುತ್ತೆ, ಅವ್ರ ಬಂದ ಮೇಲೆ ಕೇಸ್ ರಿಜಿಸ್ಟರ್ ಮಾಡಮ್ಮ. ಸದ್ಯಕ್ಕೆ ನೀನ್ ಹೋಗ್ಬೋದು ಸರ್. ಪ್ಲೀಸ್ ಪ್ಲೀಸ್ ಸರ್. ಹೋಗ್ತೀಯೋ ಇಲ್ಲ ಯಾವ್ದಾದ್ರು ಕೇಸ್ ನಲ್ಲಿ ಫಿಟ್ ಮಾಡ್ಲೋ. ಏನ್ ಅಮ್ಮ ಅವ್ರೇ, ಬೆಳಗ್ಗೆ ಹೋದವ್ರು ಈಗ ಬರ್ತಿದಿರಲ್ಲ, ತಂದ್ರ ದುಡ್ಡನ್ನ? ನಮ್ ತಂದೆ ತುಂಬಾ ಕಷ್ಟದಲ್ಲಿದ್ದಾರೆ, ಅವ್ರ ಹತ್ರ 1 ಪೈಸೆನೂ ಇಲ್ಲ. ಆಹಾಹಾ, ಇಲ್ಲ ಅಂದ್ರೆ ಬಿಟ್ಟಿ ಊಟ ಹಾಕೋಕೆ ನಾನೇನ್ ಇಲ್ಲಿ ತೋಡ್ ತಪ್ಪನ್ ಛತ್ರ ನಡೆಸ್ತಿಲ್ಲ ಕಣೆ. ಮದ್ವೆ ಟೈಮ್ನಲ್ಲೂ ದುಡ್ಡು ಇಸ್ಕೊಂಡ್ರಿ, ಈಗ್ಲೂ ದುಡ್ಡು ಬೇಕು ಅಂದ್ರೆ ನಮ್ಮಪ್ಪ ಎಲ್ಲಿಂದ ತರ್ತಾರೆ? ಏಯ್, ಅದು ಅವನ ಹಣೆ ಬರ ಹಾಕಣೆ. ನನಗೆ 25,000 ರೂಪಾಯಿ ಬೇಕು ಅಂದ್ರೆ ಬೇಕೇ ಬೇಕು. ನೀವು ಅತ್ತೆ ಮಾವನ್ ತರ ದುಡ್ಡು ದುಡ್ಡು ಅಂತೀರಲ್ಲ, ಅವ್ರ ಮಾತು ಕೇಳೋ ಹಾಗೆ ನನ್ ಮಾತು ಸ್ವಲ್ಪ ಕೇಳ್ರಿ. ಕೇಳ್ತಾ ಇದ್ದೆ,
ಆದ್ರೆ ಏನು ಮಾಡ್ಲಿ, ದೊಡ್ಡವರು ಮಾತೃ ದೇವೋ ಭವ ಪಿತೃ ದೇವೋ ಭವ ಅಂತ ಪ್ರಿಂಟ್ ಹಾಕಿದ್ದಾರೆ. ಅದಕ್ಕೆ ನಾನು ಅವ್ರನ್ನ ಪೂಜಿಸ್ತೀನಿ, ಅವ್ರ ಮಾತಿಗೆ ಬೆಲೆ ಕೊಡ್ತೀನಿ. ಪತ್ನಿ ದೇವೋ ಭವ ಅಂತ ಏನಾದ್ರೂ ಇದ್ದಿದ್ರೆ ನಿನಗೂ ನಾನು ಅದೇ ಬೆಲೆ ಕೊಡ್ತಿದ್ದೆ ಚಿನ್ನ. ಲೋ ಕುಮಾರ, ತಗಡ್ ತಗೊಂಡು ಹೋಗಿ ಚಿನ್ನ ಅಂತಿದ್ಯಲ್ಲೋ. ಮುಚ್ಚೆ ಬಾಯಿ, ಇದು ಸಭ್ಯಸ್ಥರು ವಾಸ ಮಾಡ್ತಿರೋ ಜಾಗ, ತೊಟ್ಟಿಗ್ ಪಿಟಿಗ್ ಕಾಣಬಾರ್ದು. ನೀನ್ ಇದ್ದೀಯೋ ಇಲ್ಲೋ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಕರೆಕ್ಟ್ ಡ್ಯಾಡಿ. ನೂರಾರು ಜನಗಳಿಗೆ ದಾರಿ ದೀಪವಾಗಬೇಕಾದ ಪ್ರೊಫೆಸರ್ ಇವತ್ತು ತನ್ನ ಮನೆ ನಂದಾ ದೀಪನ ಆರ್ಸೋಕ್ ನಿಂತಿದ್ದಾರೆ. ಶಭಾಷ್ ಶಭಾಷ್, ತನ್ನ ತಂದೆ ತಾಯಿ ಬಂಧು ಬಳಗನೆಲ್ಲ ಬಿಟ್ಟು ತನ್ನ ಗಂಡನೇ ಸರ್ವಸ್ವ ಅಂತ ಈ ಮನೆ ಹೊಸಲ್ ಮೆಟ್ಟಿ ಬಂದ ಹೆಣ್ಣನ್ನ ಸುಡೋಕ್ ನಿಂತಿದ್ದೀರಲ್ಲ, ನಿಮಗೆ ಕಿಂಚಿತ್ ಕಿಂಚಿತ್ ಆದ್ರೂ ಮನುಷ್ಯತ್ವ ಬೇಡವಾ? ಆ ಪಾಪ ಇವಳು ಮೃದು ಸ್ವಭಾವದಳು, ನೀವು ಕೊಡೋ ಕಷ್ಟನೆಲ್ಲ ತಡ್ಕೊಂಡು ನಿಂತಿದ್ದಾಳೆ. ಗುಡ್, ವೆರಿ ಗುಡ್. ಅದೇ ಡೇರ್ ಡೆವಿಲ್ ಹೆಣ್ಣಾಗಿದ್ರೆ ನಿಮ್ಮ ಮೂರ್ ಜನನ ಸುಟ್ಟಾಕ್ತಿದ್ಲು. ನಿಮ್ಮ ಸೊಸೆ ತರ ಮೃದುನು ಆಗದೆ ಧೈರ್ಯಸ್ಥಳು ಆಗದೆ ಇರೋ ಮಧ್ಯ ಜಾತಿಗೆ ಸೇರಿದ ಹೆಣ್ಣಾದ್ರೆ ಏನ್ ಮಾಡ್ತಾಳೆ ಗೊತ್ತಾ? ಗಂಡನ ಜೊತೆಲಿ ಬಾಳೋಕಾಗ್ದೆ, ತಂದೆ ತಾಯಿಗೆ ಮುಖ ತೋರ್ಸೋಕಾಗ್ದೆ, ಎಲ್ಲೋ ಕೆಲಸ ಸಿಗದೆ ಮೈ ಮೈ ಮಾಡ್ಕೊಂಡು ಹೊಟ್ಟೆ ಹೊಡ್ಕೋತಾಳೆ. ಅಂದ್ರೆ ಪ್ರಾಸ್ಟ್ಯೂಟ್, ಪ್ರಾಸ್ಟ್ಯೂಟ್ ಆಗ್ತಾಳೆ. ಭಾರತದಲ್ಲಿ ನಡೀತಿರೋದಕ್ಕೆ ಇಂಥ ಗಂಡು ಮಕ್ಕಳನ್ನ ಹೆತ್ತ ನಿಮ್ಮಂಥ ತಂದೆ ತಾಯಿಗಳೇ ಕಾರಣ. ಎಸ್, ಯಾವ ಲೆಕ್ಕದಲ್ಲಿ ನೀವು ಇವನಿಗೆ ವರದಕ್ಷಿಣೆ ತಗೊಂಡ್ರಿ? ಆ ರಟ್ಟೆಗಾತ್ರ ಮೀಸೆ ಬಿಟ್ಟಿದ್ದಾನೆ, ಇಲ್ಲ ಗಂಡಸನ್ನ ಪುರುಷಾರ್ಥಕ ವರದಕ್ಷಿಣೆ ತಗೊಂಡು ಸೊಸೆನ್ ಮನೆ ಕರ್ಕೊಂಡು ಬಂದು ಸುಖವಾಗ ನೋಡ್ಕೋತಾ ಇದ್ದೀರಾ ಇಲ್ವಲ್ಲ? ಮನೆ ಕೆಲಸದವ್ರಿಗಿಂತಲೂ ಹೀನಾಯವಾಗಿ ನೋಡ್ಕೋತಿದ್ದೀರಾ. ಅವಳು ಒಂದೊಂದು ಹನಿ ರಕ್ತನು ಜಿಗಣೆ 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 ತರ ಹೇಳ್ತಾ ಇದ್ದೀರಾ. ಹಗಲು ರಾತ್ರಿ ಅತ್ತೆ ಮಾವನೇ ದೇವ್ರು ಅಂತ ಸೇವೆ ಮಾಡ್ತಾ ರಾತ್ರಿ ತನ್ನ ಕಷ್ಟ ಸುಖ ಹೇಳ್ಕೊಳ್ಳಕ್ಕೆ ಗಂಡನ ಹತ್ರ ಬಂದ್ರೆ ಏನಮ್ಮ, ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ನೀವೇ ವೈರಿನ? ಈ ಮನೆಗೆ ನೀವು ಬಂದಾಗ ನಿಮ್ಮತ್ತೇನೂ ಹೀಗೆ ನೋಡ್ಕೊಂಡ್ರ? ಅವಳು ನನ್ನನ್ನು ಹಾಗೆ ನೋಡ್ಕೊಂಡಿದ್ದಕ್ಕೆ ನಾನು ಇವಳನ್ನ ಹೀಗೆ ನೋಡ್ಕೋತಾ ಇರೋದು. ಓಹೋಹೋಹೋ, ವಂಶಾವಳಿ. ನನಗೇನೋ ನಿಮ್ಮತ್ತೆ ಹೇಳ್ತಿಂತಿದ್ಲು ಅನ್ಸುತ್ತೆ. ನೀವೂ ಆಫೀಸರ್? ಅಬ್ಬಬ್ಬಬ್ಬಬ್ಬ, ತಾಯಿ ಬಗ್ಗೆ ಏನು ಗೌರವ, ಎಷ್ಟೊಂದು ಮರ್ಯಾದೆ ಇರಬೇಕಾದ್ದೆ. ಎಸ್, ನಿನ್ನೇ ಸರ್ವಸ್ವ ಅಂತ ತಿಳ್ಕೊಂಡಿರೋ ನಿನ್ನ ಹೆಂಡತಿಗೂ ಅದೇ ಗೌರವ ಕೊಡಬೇಕು ಅಂತ ನಿನಗೆ ಗೊತ್ತಿಲ್ಲ? ಮಿಸ್ಟರ್ ಶಶಿ. ಎಸ್ ಮೇಡಮ್. ನೋಡಿದ್ರ, ಪೊಲೀಸ್ ಆದ ನಾವು ಸ್ವಲ್ಪ ಏಮಾರದ್ರು ಎಂಥ ಅನಾಹುತ ಆಗುತ್ತೆ ಅಂತ ಗೊತ್ತಾಯ್ತಾ? ಸಾರಿ ಮೇಡಮ್. ಟೇಕ್ ದೆಮ್ ಟು ಕಸ್ಟಡಿ.